हाय फ्रेंड्स वेलकम टू माय यूट्यूब चैनल इवत्तु नानु कन्नड वर्णमालेया भाग एरडन्नु विवरिसुत्तेने वीडियो इष्ट आदल्लि लाइक माडि शेर माडि मत्तु सब्स्क्राइब माडि ईग नोडि फ्रेंड्स क दिंद म अक्षरगळन्नु अवुगळ हुट्टुव स्थानवन्नु आधरिसि अवुगळन्नु ऐदु वर्गगळागि विंगडणे माडिद्दारे अवु याव्याव अंत हेळि ओंदोंदागि नोडोण ಮೊದಲನೆಯದಾಗಿ ಕಂಠಾಕ್ಷರಗಳು ಈ ಅಕ್ಷರಗಳು ಕಂಠದ ಭಾಗದಲ್ಲಿ ಹುಟ್ಟಿಕೊಳ್ಳುವುದರಿಂದ ಅದನ್ನು ಕಂಠಾಕ್ಷರಗಳು ಎನ್ನುವರು ಉದಾಹರಣೆಗೆ ಕ ಖ ಗ ಘ ಣ ಅದೇ ರೀತಿ ಎರಡನೆಯದಾಗಿ ತಾಲವ್ಯ ಅಕ್ಷರಗಳು ತಾಲವ್ಯ ಎಂದರೆ ದವಡೆ ದವಡೆಯ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ತಾಲವ್ಯ ಅಕ್ಷರಗಳು ಎನ್ನುವರು ಉದಾಹರಣೆಗೆ ಚ ಛ ಜ ಝ ಣ ಅದೇ ರೀತಿ ಮೂರನೆಯದಾಗಿ ಮೂರ್ಧನ್ಯ ಅಕ್ಷರಗಳು ಮೂರ್ಧ ಭಾಗದಲ್ಲಿ ಅಂದರೆ ನಾಲಿಗೆಯನ್ನು ಹಿಂದೆ ಬಾಚಿ ಬಾಯಿಯ ಮೇಲ್ಭಾಗವನ್ನು ಸ್ಪರ್ಶಿಸಿದಾಗ ಉಂಟಾಗುವ ಅಕ್ಷರಗಳು ಉದಾಹರಣೆಗೆ ಟ ಠ ಡ ಢ ಣ ಈಗ ನಾಲ್ಕನೆಯದಾಗಿ ದಂತಾಕ್ಷರಗಳು ಹಲ್ಲುಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಥವಾ ಹಲ್ಲುಗಳಲ್ಲಿ ಹುಟ್ಟುವುದರಿಂದ ಅವುಗಳಿಗೆ ದಂತಾಕ್ಷರಗಳು ಎನ್ನುವರು ಉದಾಹರಣೆಗೆ ತ ಥ ದ ಧ ಣ ಈಗ ಕೊನೆಯದಾಗಿ ಓಷ್ಠ್ಯಾಕ್ಷರಗಳು ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಓಷ್ಠ್ಯಾಕ್ಷರಗಳು ಎನ್ನುವರು ಉದಾಹರಣೆಗೆ ಪ ಫ ಬ ಭ ಮ ಈಗ ನೋಡಿ ಫ್ರೆಂಡ್ಸ್ ಅದೇ ರೀತಿ ಎ ಐ ಇವುಗಳು ಕಂಠ ಮತ್ತು ತಾಲವ್ಯದಿಂದ ಉಂಟಾಗುವುದರಿಂದ ಇದನ್ನು ಕಂಠ ತಾಲವ್ಯಾಕ್ಷರಗಳು ಎನ್ನುವರು ಅದೇ ರೀತಿ ಓ ಓ ಔ ಅಕ್ಷರಗಳು ಕಂಠ ಮತ್ತು ಇತಿಹಾಸದಿಂದ ಉಂಟಾಗುವುದರಿಂದ ಇದನ್ನು ಕಂಠ ಓಷ್ಠ ಅಕ್ಷರಗಳು ಎನ್ನುವ ನಾವು ಸ್ವರಗಳನ್ನು ನೋಡಿದ್ವಿ ವ್ಯಂಜನಗಳನ್ನು ನೋಡಿದ್ವಿ ಈಗ ಯೋಗವಾಹಗಳ ಬಗ್ಗೆ ತಿಳ್ಕೊಳ್ಳೋಣ ಯೋಗವಾಹಗಳು ಯೋಗ ಎಂದರೆ ಕೂಡು ವಾಹ ಎಂದರೆ ಹೋಗು ಅಂದರೆ ಬೇರೆ ಬೇರೆ ಅಕ್ಷರಗಳ ಜೊತೆಯಲ್ಲಿ ಮಾತ್ರ ಉಚ್ಚರಿಸಲ್ಬಹುದಾದ ಅಕ್ಷರಗಳು ಎಂದರ್ಥ ಇದರಲ್ಲಿ ಎರಡು ವಿಧ ಒಂದು ಅನುಸ್ವಾರ ಎರಡನೇದಾಗಿ ವಿಸರ್ಗ ಅಂ ಅನ್ನೋದು ಅನುಸ್ವಾರ ಆದರೆ ಅಹ ಅನ್ನೋದು ವಿಸರ್ಗ ಅದೇ ರೀತಿ ಕಂ ಅನ್ನೋದು ಅನುಸ್ವಾರ ಆದರೆ ಕಹ ಅನ್ನೋದು ವಿಸರ್ಗ ಆಗುತ್ತದೆ ಈಗ ಸಂಧ್ಯಾಕ್ಷರಗಳು ವ್ಯವಹಾರದಲ್ಲಿ ಸಂಧಿಯಾದ ಅಕ್ಷರಗಳನ್ನು ಸಂಧ್ಯಾಕ್ಷರಗಳು ಎನ್ನುವರು ಎರಡು ಸ್ವರಗಳು ಸೇರಿ ಇಲ್ಲಿ ಸಂಧಿಯಾಗುತ್ತವೆ ಅವು ಯಾವ್ಯಾವಂದರೆ ಐ ಮತ್ತು ಔ ಉದಾಹರಣೆ ನೋಡಿ ಫ್ರೆಂಡ್ಸ್ ಅ ಮತ್ತು ಎ ಕೂಡುವುದರಿಂದ ಐ ಎಂಬ ಸ್ವರಾಕ್ಷರ ಉಂಟಾಗುತ್ತದೆ ಅದೇ ರೀತಿ ಅ ಸ್ವರಾಕ್ಷರ ಮತ್ತು ಓ ಸ್ವರಾಕ್ಷರ ಕೂಡಿದ್ದರಿಂದ ಔ ಸ್ವರಾಕ್ಷರ ಉಂಟಾಗುತ್ತದೆ ಇದನ್ನು ನಾವು ಏನಂತ ಕರಿತೇವೆ ಅಂದರೆ ಸಂಧ್ಯಾಕ್ಷರಗಳು ಅಂತ ಕರಿತೀವಿ ಈಗ ಸಂಯುಕ್ತಾಕ್ಷರಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವೇ ಸಂಯುಕ್ತಾಕ್ಷರ ಅಥವಾ ದ್ವಿತಾಕ್ಷರ ಅಥವಾ ಒತ್ತಕ್ಷರ ನಾವು ಸಾಮಾನ್ಯವಾಗಿ ಸಂಯುಕ್ತಾಕ್ಷರಗಳನ್ನು ಒತ್ತಕ್ಷರ ಅಂತ ಹೇಳ್ತೀವಿ ಈಗ ಉದಾಹರಣೆ ನೋಡಿ ಫ್ರೆಂಡ್ಸ್ ಅಮ್ಮ ಇಲ್ಲಿ ಅಮ್ಮ ಎನ್ನುವ ಒಂದು ಪದಕ್ಕೆ ಅಮ್ಮ ಅನ್ನು ಹೆಚ್ಚು ಒತ್ತಾಗಿ ಉಚ್ಚಾರಣೆಯನ್ನು ಮಾಡ್ತೀವಿ ಯಾಕಪ್ಪ ಅಂದರೆ ಇಲ್ಲಿ ಮದ ಕೆಳಗೆ ಸಣ್ಣ ಮದ ಒತ್ತ ಬಂದಿದೆ ಈ ಸಣ್ಣ ಮನೆಯನ್ನು ಕರಿತೀವಿ ಅಂದರೆ ಒತ್ತಕ್ಷರ ಅಂತ ಕರಿತೀವಿ ಅಲ್ಲಿ ಈ ಅಮ್ಮ ಅನ್ನುವ ಪದವನ್ನು ಬಿಡಿಸಿ ನೋಡೋಣ ಅ ಮ ಮ ಅ ಅದೇ ರೀತಿ ಅಪ್ಪ ಅಪ್ಪ ಎನ್ನುವ ಒಂದು ಪದ ಇದೆ ಈ ಪದದಲ್ಲಿ ಪ ಅಕ್ಷರಕ್ಕೆ ಸಣ್ಣ ಪ ಬಂದಿದೆ ಇದನ್ನು ಹೆಚ್ಚು ಒತ್ತಾಗಿ ನಾವು ಹೇಳ್ತೇವೆ ಈಗ ಬಿಡಿಸಿ ನೋಡೋಣ ಅ ಪ ಪ ಅ ಸಂಯುಕ್ತಾಕ್ಷರದ ಒಂದನೇ ವಿಧವಾದ ಸಜಾತೀಯ ಸಂಯುಕ್ತಾಕ್ಷರಗಳು
ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿ ಆಗುವ ಅಕ್ಷರಗಳನ್ನು ಸಜಾತಿಯ ಸಂಯುಕ್ತ ಅಕ್ಷರ ಎನ್ನುವರು. ಉದಾಹರಣೆ ನೋಡಿ ಫ್ರೆಂಡ್ಸ್, ಅಕ್ಕ. ಅಕ್ಕ ಎಂಬ ಪದದಲ್ಲಿ ಅ ಸ್ವರ ಆಗಿದೆ. ಕ ಮತ್ತು ಕ ಎರಡು ವ್ಯಂಜನಾಕ್ಷರಗಳು ಕೂಡಿವೆ. ಕದ ಒತ್ತಕ್ಷರ ಕ ಆಗಿದೆ. ಆದ್ದರಿಂದ ಇವು ಸಜಾತಿಯ ಸಂಯುಕ್ತಾಕ್ಷರಗಳು. ಅದೇ ರೀತಿ ಅಮ್ಮ. ಅ ಸಂಯುಕ್ ಸ್ವರಾಕ್ಷರ ಮ ಮತ್ತು ಮ ಕೂಡಿವೆ. ಇವು ಒಂದೇ ಆಗಿದೆ. ಈ ಮದ ಒತ್ತಕ್ಷರ ಮ ಆಗಿದೆ. ಆದ್ದರಿಂದ ಇದು ಸಜಾತಿಯ ಸಂಯುಕ್ತಾಕ್ಷರ ಆಗಿದೆ. ಈಗ ಎರಡನೆಯ ವಿಧವಾದ ವಿಜಾತಿಯ ಸಂಯುಕ್ತಾಕ್ಷರಗಳು. ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಸೇರಿ ಆಗುವ ಅಕ್ಷರವೇ ವಿಜಾತಿಯ ಸಂಯುಕ್ತಾಕ್ಷರ ಎನ್ನುವರು. ಉದಾಹರಣೆ ನೋಡಿ ಫ್ರೆಂಡ್ಸ್, ಭಕ್ತ. ಭಕ್ತ ಈ ಪದದಲ್ಲಿ ಕ ವ್ಯಂಜನಾಕ್ಷರಕ್ಕೆ ತ ಎಂಬ ವ್ಯಂಜನಾಕ್ಷರ ಒತ್ತಕ್ಷರ ಆಗಿ ಬಂದಿದೆ. ಇದು ವಿಜಾತಿಯ ಆಯಿತು. ಈಗ ಅದನ್ನೇ ಬಿಡಿಸಿ ನೋಡಿ ಫ್ರೆಂಡ್ಸ್. ಭ ಅ ಕ ತ ಅ. ಇಲ್ಲಿ ಕದ ಕ ಎಂಬ ವ್ಯಂಜನಕ್ಕೆ ತ ಎಂಬ ವ್ಯಂಜನಾಕ್ಷರ ಒತ್ತಕ್ಷರ ಆಗಿ ಬಂದಿದೆ. ಆದ್ದರಿಂದ ಇದನ್ನು ವಿಜಾತಿಯ ಸಂಯುಕ್ತಾಕ್ಷರ ಎನ್ನುವರು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ನಾನು ಇನ್ನು ಹೆಚ್ಚಿನ ಅಧ್ಯಯನವನ್ನು ಮಾಡುತ್ತೇನೆ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.